ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಅನೇಕ ಕಳ್ಳತನದ ಪ್ರಕರಣಗಳು ದಾಖಲಾದರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಕಳ್ಳರನ್ನ ನಿಖರವಾಗಿ ಗುರುತಿಸಲು ಪೊಲೀಸರಿಗೂ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಈ ಕೂಡಲೇ ಬಸ್ ನಿಲ್ದಾಣದಲ್ಲಿ ಸಿಸಿಟಿವಿ ಕ್ಯಾಮೆರಾ ಹಾಗೂ ಭದ್ರತೆ ಹೆಚ್ಚಿಸಿ ಸರಣಿ ಕಳ್ಳತನಕ್ಕೆ ಅಂತ್ಯ ಕಾಣಿಸಬೇಕು. ಅಧಿಕಾರಿಗಳು ಶೀಘ್ರವಾಗಿ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ನವಕರ್ನಾಟಕ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಮಾಧ್ಯಮಕ್ಕೆ ತಿಳಿಸಿದರು. ಶಿವಮೊಗ್ಗ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇದೆ. ಈ ಒಂದು ನಿಲ್ದಾಣದಿಂದ ಪ್ರತಿದಿನ ಸಾವಿರಾರು ಪ್ರಯಾಣಿಕರು ರಾಜ್ಯದ ಎಲ್ಲ ಭಾಗಗಳಿಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಇಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ. ಇಲ್ಲಿ ಒಂದೇ ವರ್ಷದಲ್ಲಿ 21 ಕಳ್ಳತನ ಪ್ರಕರಣಗಳು ದಾಖಲಾಗಿದೆ. ಆದರೂ ಕೂಡ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಿಸಿ ಕ್ಯಾಮ್ರಾವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸೋದನ್ನು ಮಾಡ್ತಾ ಇಲ್ಲ. ಹಲವಾರು ಬಾರಿ ಹಲವಾರು ಸಂಘಟನೆಯವರು ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ. ಜೊತೆಯಲ್ಲಿ ಈ ಭಾಗದಲ್ಲಿ ಗಾಂಜಾ ಹೆಣ್ಮಕ್ಳು ದಂಧೆ ಮಾಡೋರು ಕೂಡ ಬೆಂಗಳೂರು ಮೆಜೆಸ್ಟಿಕ್ ಅಂಡರ್ ಪಾಸ್ ಆದಂಗೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ಕೂಡಲೇ ಇಲ್ಲಿ ಒಂದು OP ಪೊಲೀಸ್ ಠಾಣೆಯನ್ನು ಸ್ಥಾಪಿಸಬೇಕು. ಜೊತೆಯಲ್ಲಿ ಎಲ್ಲ ಭಾಗವನ್ನು ಚಿತ್ರೀಕರಿಸೋ ರೀತಿಯಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸ್ಬೇಕು ಅಂತೇಳಿ ಇವತ್ತು KSRC ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ವಿ. ನವ ಕರ್ನಾಟಕ ನಿರ್ಮಾಣ ವೇದಿಕೆ ಒಂದು ವೇಳೆ ಇವರೇನಾದರೂ ಕ್ರಮ ತಗೊಳ್ದಿದ್ರೆ ಮುಂದಿನ ದಿನಗಳಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧನೇ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾರೆ.